ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಫೋನೋಗ್ರಾಮ್ಸ್ ಆರು ಈ ಹಿಂದೆ ನಾನು 5 ವಿಡಿಯೋಸನ್ನು ಮಾಡಿದ್ದೀನಿ, ಫೋನೋಗ್ರಾಮ್ಸ್ 1 ಹಿಡಿದು 5 ತನಕ. ಇದು 6 ವಿಡಿಯೋ. ಏನು ಫೋನೋಗ್ರಾಮ್ಸ್ ಅಂದರೆ, 6 ವಿಡಿಯೋಲಿ ಏನಿದೆ, ಉಳಿದ ವಿಡಿಯೋಗಳನ್ನು ನೀವು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋಸನ್ನು ನೋಡಿ, ಅದಾದ ನಂತರ ಇದಕ್ಕೆ ಬನ್ನಿ. ಆವಾಗ ನಿಮಗೆ ಏನು ಫೋನೋಗ್ರಾಮ್ಸ್ ಅಂದರೆ, ಫೋನು ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಸೊ ಎರಡು ಅಕ್ಷರಗಳು ಸೇರಿದಾಗ ಎಷ್ಟು ಶಬ್ದ ಬರುತ್ತೆ? ಒಂದು ಶಬ್ದ ಬರುತ್ತಾ, ಎರಡು ಶಬ್ದ ಬರುತ್ತಾ, ಅಥವಾ 3 ಶಬ್ದ ಬರುತ್ತಾ ಎರಡು ಅಕ್ಷರಗಳು ಸೇರಿದಾಗ ಅನ್ನೋದನ್ನು ನಾವು ಫೋನೋಗ್ರಾಮ್ಸ್ ಮೂಲಕ ಕಲ್ತ್ಕೊಂಡು ಹೋಗೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೇನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಸ್ನೇಹಿತರೆ, ಒಂದು ವಿಶೇಷ ಸೂಚನೆ. ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಇದೀಗ ಶುರುವಾಗಿದೆ. ಆಸಕ್ತಿ ಇರೋರು ದಯವಿಟ್ಟು ಕೆಳಗಿರುವ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು, ಅಥವಾ ನೇರವಾಗಿ ಕರೆ ಮಾಡಿ. ಓಕೆ, ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ. ಓಕೆ ಸ್ನೇಹಿತರೆ, ಹಾಗಾದರೆ ವಿಡಿಯೋ ಹೋಗೋಣ, ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ನೋಡಿ, ಫೋನೋಗ್ರಾಮ್ಸ್ ನಂಬರ್ 6, ಟೇಬಲ್ 2, ಮಲ್ಟಿ ಲೆಟರ್ ಫೋನೋಗ್ರಾಮ್ಸ್. ಮಲ್ಟಿ ಲೆಟರ್ ಅಂದ್ರೇನು? ಎರಡು ಅಕ್ಷರ ಇರುವಂತಹ. ಮಲ್ಟಿ ಅಂದರೆ ಒಂದಕ್ಕಿಂತ ಹೆಚ್ಚು, ಎರಡು ಅಕ್ಷರ ಇರುವಂತಹ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿ ಕೆ ಅಕ್ಷರ ಬಂದಾಗ ಏನು ಸೌಂಡ್ ಮಾಡುತ್ತೆ? ಸಿ ಕೆ ಬಂದಾಗ ಖ ಅಥವಾ ಖ. ಮಹಾಪ್ರಾಣ ಖ ಫ ಠ ಇದೆಲ್ಲ ಇಂಗ್ಲೀಷ್ನಲ್ಲಿ ಮಹಾಪ್ರಾಣ ಬಳಸಬೇಕು. ಓಕೆ, ಸೊ ಖ ಅನ್ನೋ ಸೌಂಡ್ ಬರುತ್ತೆ. ಖ, ಉದಾಹರಣೆಗೆ ಬ್ಯಾಕ್, ಸ್ನ್ಯಾಕ್, ಬ್ಯಾಕ್ ಸ್ನ್ಯಾಕ್, ಖ ಖ ಬ್ಯಾಕ್ ಬ್ಯಾಕ್. ಓಕೆ, ಸ್ನ್ಯಾಕ್ ಸ್ನ್ಯಾಕ್. ಬ್ಯಾಕ್ ಅಂದರೆ ಬೆನ್ನು ಅಥವಾ ಹಿಂದೆ, ಸ್ನ್ಯಾಕ್ ಅಂದರೆ ಸ್ನ್ಯಾಕ್ಸ್, ಏನಾದರೂ ತಿಂಡಿ ತಿನಿಸು. ಓಕೆ, ಈಗ ಇದು ಬಹಳ ಮುಖ್ಯ ನೋಡಿ ಸ್ನೇಹಿತರೆ. ಡಿ ಜಿ ಇ ಇದು ಬಂದಾಗ ಬಹಳ ವಿಚಿತ್ರವಾದ ಸೌಂಡ್ ಬರುತ್ತೆ ಇದರಲ್ಲಿ. ವಿಚಿತ್ರ ಅಲ್ಲ, ಅಂದರೆ ಬರೋ ಸೌಂಡ್ ವಿಚಿತ್ರವಾಗಿರುತ್ತೆ ಅಂತಷ್ಟೇ. ಈಗ ನೋಡಿ, ಡಿ ಇದೆ, ಜಿ ಇದೆ, ಇ ಇದೆ, 3 ಅಕ್ಷರ ಇದೆ ಅಲ್ವಾ. ಸೊ 3 ಅಕ್ಷರ ಇದ್ರೂ ಅದರಲ್ಲಿ ಒಂದೇ ಶಬ್ದ ಬರೋದು, ಅದು ಜ. ಸೊ ಜ ಕೆ ಬರೀ ನೀವು ಜೆ ಎ ಬರೆದ್ರೆ ಸಾಕಲ್ಲ, ಯಾಕೆ ಡಿ ಜಿ ಇ, ಅದು ಯಾವುದೋ ಒಂದು ರೂಲ್ ಅದು. ಓಕೆ, ಸೊ ಜ ಜ್ ಜ್ ಅಂತ ಬರುತ್ತೆ, ಜ. ಓಕೆ, ಉದಾಹರಣೆಗೆ ನೋಡಿ, ಇಲ್ಲಿ ಡಿ ಜಿ ಇ ಇದೆ ಅಲ್ವಾ, ಇಲ್ಲೂ ಡಿ ಜಿ ಇದೆ, ಇಲ್ಲೂ ಡಿ ಜಿ ಇದೆ. ಸೊ ಇದರ ಉಚ್ಚಾರಣೆ ಏನು? ಜ್ ಜ್. ಇದು ಇ ಅಲ್ವಾ, ಇದು ಇ ನಮಗೆ ಮೊದಲೇ ಗೊತ್ತು, ಎ ಅಂತ ಬರುತ್ತೆ, ಎಜ್ ಎಜ್. ಓಕೆ, ಫ್ರಿಜ್ ಫ್ರಿಜ್, ರೈಟ್. ಆಮೇಲೆ ಬ್ರಿಡ್ಜ್ ಬ್ರಿಡ್ಜ್. ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಂತಲ್ಲ, ಸಾಮಾನ್ಯವಾಗಿ ಇಂಡಿಯಾದಲ್ಲಿ ನಾವು ಬಹಳಷ್ಟು, ಒಂದು 90% ಜನ ಇದನ್ನು ಎಡ್ಜ್ ಫ್ರಿಡ್ಜ್ ಬ್ರಿಡ್ಜ್ ಅಂತ ಓದ್ತಾರೆ. ಡಿ ಸೈಲೆಂಟ್ ಮಾಡೋದೇ ಇಲ್ಲ. ಸೊ ಅಷ್ಟು ಕಷ್ಟಪಟ್ಟು ಏನಕ್ಕೆ ಹೇಳಬೇಕು ನಮಗೆ ಎಡ್ಜ್ ಅಂತ ಹೇಳ್ಬೇಕಾದ್ರೆ ಉಸಿರು ಕಟ್ಟಲ್ವಾ? ಎಡ್ಜ್ ಬ್ರಿಡ್ಜ್ ಫ್ರಿಡ್ಜ್. ಸೊ ಎಜ್ ಫ್ರಿಜ್ ಬ್ರಿಡ್ಜ್, ಡಿ ಇಸ್ ಸೈಲೆಂಟ್. ಸೊ ಇದನ್ನು ನಾವು ಇನ್ಮೇಲೆ, ನೀವು ಇದುವರೆಗೆ ಅದೇ ಥರ ಪ್ರೊನೌನ್ಸ್ ಮಾಡ್ತಿದ್ದೀರಿ ಅಂತ ಹೇಳಿ, ಅಂದರೆ ಎಡ್ಜ್ ಬ್ರಿಡ್ಜ್ ಫ್ರಿಡ್ಜ್ ಅಂತ ಪ್ರೊನೌನ್ಸ್ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಬದಲಿಸ್ಕೊಳ್ಳಿ, ಅದನ್ನು ಇನ್ನೂ ಸಿಂಪಲ್ ಆಗಿ ಮಾಡಿ. ಇಟ್ಸ್ ಎಜ್ ಫ್ರಿಜ್ ಆ್ಯಂಡ್ ಬ್ರಿಡ್ಜ್, ಎಜ್ ಫ್ರಿಜ್ ಬ್ರಿಡ್ಜ್ ಬ್ರಿಡ್ಜ್, ಸಿಂಪಲ್. ಡಿ ಇಸ್ ಸೈಲೆಂಟ್. ಓಕೆ, ಸೊ ಡಿ ಜಿ ಇ ಬಂದರೆ ಜ ಅನ್ನೋ ಶಬ್ದ ಬರುತ್ತೆ. ಎಜ್ ಫ್ರಿಜ್ ಬಿಜ್, ಕ್ಷಮಿಸಿ, ಬ್ರಿಡ್ಜ್ ಬಿಜ್ ಅಲ್ಲ, ಬ್ರಿಡ್ಜ್. ನೆಕ್ಸ್ಟ್ ನೋಡಿ, ಇ ಎ ಇ ಎ ಸೇರಿದಾಗ ಒಂದು ಇ ಅಂತ ಬರುತ್ತೆ, 3 ಅಕ್ಷರ ಬರುತ್ತೆ, ಕ್ಷಮಿಸಿ, 3 ಸೌಂಡ್ ಬರುತ್ತೆ. ಒಂದು ಇ ಅಂತ ಬರುತ್ತೆ, ಇನ್ನೊಂದು ಎ ಅಂತ ಬರುತ್ತೆ, ಇನ್ನೊಂದು ಎಯ್ ಇ ಎ ಎಯ್ ಇ ಎ
ಎ ಅ ಎ ಉದಾಹರಣೆ ನೋಡೋಣ ಈಟ್ ಇದು ಈಟ್ ಈಟ್ ಓಕೆ ಇ ಎ ಟಿ ಈಟ್ ಇ ಎ ಇದು ಒಂದು ಎರಡು ಮೂರು ಇ ಈಟ್ ಆಮೇಲೆ ಇದು ಎ ಬ್ರೆಡ್ ಇಲ್ಲಿ ಬ ರ ಆಮೇಲೆ ಇಲ್ಲಿ ಎ ಡ್ ಬ್ರೆಡ್ ಬ್ರೆಡ್ ಅಂತ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಬ ರ ಇಲ್ಲಿ ಇ ಎ ಇದೆ ಅಲ್ವಾ ಇ ಎ ಇದೆ ಅದೇ ಇ ಎ ಇಲ್ಲಿರೋದು ಇಲ್ಲಿ ಎರಡನೇದು ಸೌಂಡ್ ಏನು ಎ ಸೊ ಇಲ್ಲಿ ಬ ರ ಎ ಡ ಬ್ರೆಡ್ ಸೊ ಎರಡನೇ ಸೌಂಡ್ ಬ್ರೆಡ್ ಇನ್ನು ಮೂರನೇದು ಬ ರ ಎಯ್ ಅಂತ ಬರುತ್ತೆ ಇಲ್ಲಿ ಎಯ್ ಇಲ್ಲಿ ನೋಡಿ ಎಯ್ ಬ ರ ಎಯ್ ಕ್ ಬ್ರೇಕ್ ಬ ರ ಎಯ್ ಕ್ ಬ್ರೇಕ್ ಸೊ ಹೀಗೆ ಇದನ್ನು ಓದಬೇಕು ಮೂರು ಅಕ್ಷರ ಮೂರು ಶಬ್ದ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ಇದಕ್ಕೆ ಮ್ಯಾಚ್ ಮಾಡಬೇಕು ಈ ಟ್ ಈಟ್ ಬ್ರ ಎ ಡ ಬ್ರೆಡ್ ಬ್ರ ಎಯ್ ಕ್ ಬ್ರೇಕ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಯಾಕೆಂದರೆ ಅಂಥ ಕಾಂಪ್ಲಿಕೇಟೆಡ್ ಅನ್ನಲ್ಲ ಈ ಶಬ್ದ ಅಲ್ಲಿ ಜೋಡಿಸಿದ್ರಾಯಿತು ಇಲ್ಲಿ ಒಂದಕ್ಕೆ ಒಂದನೇ ಎಕ್ಸಾಂಪಲ್ ಎರಡನೇದಕ್ಕೆ ಎರಡನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮೂರನೇ ಸೌಂಡಿಗೆ ಮೂರನೇ ಎಕ್ಸಾಂಪಲ್ ಇದ್ಯಾವುದು ಆ ಕಡೆ ಈ ಕಡೆ ಆಗಿಲ್ಲ ಓಕೆ ಯಾ ಎನಿವೆ ಈಗ ಇ ಎ ಆರ್ ಇ ಎ ಆರ್ ಅಂದರೆ ಏನು ಯಾವ ಸೌಂಡ್ ಬರುತ್ತೆ ಯಾವ ಶಬ್ದ ಬರುತ್ತೆ ಅ ಇಲ್ಲಿ ಆರ್ ಸೈಲೆಂಟ್ ಆಗಿರುತ್ತೆ ಅ ಇ ಅ ಆ್ಯಂಡ್ ಎ ಅ ಇ ಅ ಆ್ಯಂಡ್ ಆ ಓಕೆ ಸೊ ಇದು ಉಚ್ಚಾರಣೆ ಹೇಗಿದೆ ನೋಡಿ ಎಸ್ ಇ ಎ ಆರ್ ಇ ಎ ಆರ್ ಇದೆಯಲ್ಲ ಇದನ್ನು ಸಿ ಆರ್ಚ್ ಅಂತ ಹೇಳಲ್ಲ ಇಟ್ಸ್ ಸರ್ಚ್ 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 ಆರ್ ಇದ್ದರೂ ಆರ್ ಸೈಲೆಂಟ್ ಮಾಡಬೇಕು ಇಟ್ಸ್ ಸರ್ಚ್ ಓಕೆ ಸರ್ಚ್ ಆರ್ ಸೈಲೆಂಟ್ ಆಗಿರುತ್ತೆ ಇಲ್ಲೂ ಸೈಲೆಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಯ ಇ ಯ ವೈ ಬಂದಾಗ ಯ ಅಂತ ಹೇಳಬೇಕು ಯ ಇಯ ಇ ಯ ಇಯ ಅಂದರೆ ಡಿ ಯ ಡಿ ಎ ಮ್ಯಾಡಮ್ ಆರ್ ಸೈಲೆಂಟ್ ಆಗಿರುತ್ತೆ ಇಲ್ಲೂ ಆರ್ ಸೈಲೆಂಟ್ ಆಗಿರುತ್ತೆ ಡಿ ಎ ಮ್ಯಾಡಮ್ ಡಿ ಎ ಸರ್ ಡಿಯರ್ ಮೈ ಡಿಯರ್ ಅಂತ ಹೇಳ್ತೀವಲ್ಲ ಡಿ ಎಲ್ಗೆ ಆರ್ ಸೈಲೆಂಟ್ ಆಗಿರ್ಬೋದು ಮೈ ಡಿ ಎ ಹಲೋ ಡಿ ಎ ಸರ್ ಡಿ ಎ ಮ್ಯಾಡಮ್ ನಾವು ಲೆಟರ್ ಬರಿಬೇಕಾದ್ರೆ ಬರಿತೀವಲ್ಲ ಡಿ ಎ ಸರ್ ಡಿ ಎ ಮ್ಯಾಡಮ್ ಓಕೆ ಡಿ ಎ ಇನ್ನು ಇದು ನೋಡಿ ಬ ಇಲ್ಲಿ ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ ಬ ಇ ಎ ಆರ್ ಇದ್ದರೂ ಅದನ್ನು ಬ ಅಂತ ಹೇಳಬೇಕು ಅರ್ ಅಂತಲೂ ಹೇಳೋಗಿಲ್ಲ ಬ ಬ್ಯಾರ್ ಅಂದರೆ ಕರಡಿ ಕರಡಿ ಐ ಸೋ ಅ ಬ ಇನ್ ದ ವೂಡ್ಸ್ ನಾನು ಒಂದು ಕರಡಿಯನ್ನು ಜಂಗಲಲ್ಲಿ ನೋಡಿದೆ ಸೊ ಬ ಬಿಯರ್ ಅಲ್ಲ ಅದು ಬೇರ್ ಅಲ್ಲ ಇಟ್ಸ್ ಜಸ್ಟ್ ಬ ಆರ್ ಇಸ್ ಸೈಲೆಂಟ್ ಸೊ ಇಲ್ಲಿ ಅ ಸೊ ಇ ಎ ಆರ್ ಬಂದಾಗ ಮೂರು ಸೌಂಡ್ ಬರುತ್ತೆ ಒಂದು ಅ ಇಲ್ಲಿ ಸರ್ಚ್ ಇಲ್ಲಿ ಇಯ ಡಿಯ ಅಥವಾ ಕ್ಲಿಯ ಓಕೆ ಇಲ್ಲಿ ಅ ಬ ಸೊ ಸರ್ಚ್ ಡಿಯ ಬ ನೆಕ್ಸ್ಟ್ ನೋಡಿ ಇ ಡಿ ಬಹಳ ತಪ್ಪು ಮಾಡ್ತಾರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಆ್ಯಂಡ್ ನಾರ್ತ್ ಇಂಡಿಯಾದಲ್ಲಿ ಸೊ ಎಲ್ಲರೂ ಭಾಳ ತಪ್ಪು ಮಾಡ್ತಾರೆ ಇ ಡಿ ಬಂದಾಗ ಅದನ್ನು ಬೇರೆ ಥರನೇ ಉಚ್ಚಾರಣೆ ಮಾಡ್ತಾರೆ ಆ್ಯಕ್ಚುಲಿ ಇ ಡಿಗೆ ಶಬ್ದ ಏನಿದೆ ಗೊತ್ತಾ ಎಡ್ ಒಂದು ಎಡ್ ಓಕೆ ಆಮೇಲೆ ಡ ಎಡ್ ಅಂತ ಬರುತ್ತೆ ಆಮೇಲೆ ಡ ಅಂತ ಬರುತ್ತೆ ಆಮೇಲೆ ಕೊನೆಗೆ ಟ ಅಂತ ಬರುತ್ತೆ ಇದೇನಪ್ಪ ವಿಚಿತ್ರ ನಿಮಗೆ ಟ ಅಂತ ಬರ್ತಾ ಇದೆಯಲ್ಲ ಅಂತ ಅನ್ಕೋಬೇಡಿ ಟ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಈಗ ಇಲ್ಲಿ ನೋಡಿ ಫಸ್ಟ್ ಎಡ್ ಎ ಡ ಎಡ್ ಇದನ್ನು ಏನು ಇದೇನು ಓದೋದು ಟ್ರ ಎ ಡೆಡ್ ಟ್ರೈ ಡೆಡ್ ಎಡ್ ಟ್ರೈ ಡೆಡ್ ಟ್ರೈ ಡೆಡ್ ಡೆಡ್ ಓಕೆ ಆಮೇಲೆ ಇಲ್ಲಿ ಇದು ಎಡ್ ಇಲ್ಲಿ ಎಡ್ ಬಂದಿರೋದು ಇಲ್ಲಿ ಎಡ್ ಅಂತ ಓದಿದ್ವಿ ಟ್ರೈ ಡೆಡ್ ಟ್ರೈ ಡೆಡ್ ಓಕೆ ಇಲ್ಲಿ ಫುಲ್ಡ್ ಇಲ್ಲಿ ಪುಲ್ ಎಡ್ ಅಲ್ಲ ಫುಲ್ಡ್ ಇಲ್ಲಿ ಎಡ್ ಯಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಡಿ ಇದೆ ಡಿ ಅಥವಾ ಟಿ ಇದ್ದರೆ ಟೆಡ್ ಅಂತಲೇ ಓದಬೇಕು ಓಕೆ ಆದರೆ ಇಲ್ಲಿ ಎಲ್ಲಿರೋದು ಸೊ ಎಲ್ನ ಲೆಡ್ ಅಂತ ಓದಲ್ಲ ಫುಲ್ಡ್ ಅಲ್ಲಿ ಇ ಸೈಲೆಂಟ್ ಆಗಿರುತ್ತೆ ಓಕೆ ಬಿಕಾಸ್ ಅಲ್ಲಿ ಎಲ್ಲಿರೋದ್ರಿಂದ ಡ್ ಇಲ್ಲಿ ಡಿ ಮಾತ್ರ ಪ್ರೊನೌನ್ಸ್ ಆಗುತ್ತೆ ಫುಲ್ಡ್ ಫುಲ್ಡ್ ಆ್ಯಂಡ್ ಮೂರನೇದು ನೋಡಿ ಇ ಡಿ ಬಂದಾಗ ಯಾವ ಸೌಂಡ್ ಬರುತ್ತೆ ಟ ಸೌಂಡ್ ಬರುತ್ತೆ ಟ ಸೌಂಡ್ ಯಾಕೆ ಬರುತ್ತೆ ನೋಡಿ ಅಲ್ಲಿ ಪಿಕ್ಟ್
picked. ಅಲ್ಲಿ picked ಪಿಕ್ಕಡ್ ಅಂತ ಹೇಳ್ತಾರೆ, ಅದು ತಪ್ಪು. ಪಿಕ್ಕಡ್ ಪಿಕ್ಕಡ್ ಅಂತ ಹೇಳೋದು ತಪ್ಪು. ಪಿಕ್ಡ್ ಕೊನೆಯಲ್ಲಿ ಟಿ ಬರಬೇಕು, ಅದು ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್. ಪಿಕ್ಡ್ picked ಪಿಕ್ಡ್. ಓಕೆ, ಹಾಗೆಯೇ kicked ಕಿಕ್ಡ್ ಕಿಕ್ಡ್. ಐ ಕಿಕ್ ದ ಬಾಲ್, ಕಿಕ್ ಕಿಕ್ ಮಾಡೋದು, ಒದೆಯೋದು. ಸೊ ಪಿಕ್ ಪಿಕ್ಡ್, ಕುಕ್ ಕುಕ್ಡ್. ಓಕೆ, ಆ್ಯಂಡ್ ಕಿಕ್ ಕಿಕ್ಡ್. ಓಕೆ, ಫಿಕ್ಸ್ ಫಿಕ್ಸೆಡ್, ಅಲ್ಲಿ ಮಾತ್ರ ಇ ಡಿ ಬರುತ್ತೆ. ಇಲ್ಲಿ ಫಿಕ್ಸ್ ಫಿಕ್ಸೆಡ್. ಕೆಲವು ಅಕ್ಷರಗಳಿದ್ದಾವೆ ಅದು ಬಂದಾಗ ಇ ಡಿ ಎಡ್ ಆಗುತ್ತೆ, ಕೆಲವು ಅಕ್ಷರಗಳು ಬಂದಾಗ ಇ ಡಿ ಟಿ ಆಗುತ್ತೆ. ಸೊ ಅದು ನಾನು ಮುಂದಿನ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಅದು ಪ್ರೊನೌನ್ಸಿಯೇಷನ್ ಸೆಕ್ಷನ್ ಇದೆ, ಪ್ರೊನೌನ್ಸಿಯೇಷನ್ ವೀಡಿಯೋ ಸಪರೇಟ್ ಆಗಿದೆ. ಅದರಲ್ಲಿ ನಾನು ಇ ಡಿ ಎಲ್ಲಿ ಹೇಳಬೇಕು, ಟಿ ಎಲ್ಲಿ ಹೇಳಬೇಕು ಅನ್ನೋದನ್ನು ಈಗ ಮಿಸ್ಡ್ ಕಾಲ್, ಮಿಸ್ಡ್ ಕಾಲ್ ಅಂತ, ಮಿಸ್ಸ್ಡ್ ಅಲ್ಲ, ಮಿಸ್ಡ್ ಕಾಲ್. ಓಕೆ, ಆ ಥರ. ಓಕೆ, ಫೈನ್. ಅವರ ಸ್ನೇಹಿತರೆ, ಈಗ ನೀವು ಏನು ನೋಡಿದ್ರಿ ಅಂತ ಹೇಳಿದ್ರೆ, ಫೋನೋಗ್ರಾಮ್ಸಲ್ಲಿ 6ನೇ ವೀಡಿಯೋ ನೋಡಿದ್ರಿ. ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಸೊ ಸಿ ಕೆ ಬಂದಾಗ ಬ್ಯಾಕ್ ಸ್ನ್ಯಾಕ್, ಸಿ ಕೆ ಬಂದಾಗ ಕೆ ಬರುತ್ತೆ, ಎಜ್ ಬಂದಾಗ, ಒಂದು ನಿಮಿಷ ನಾನು ತೋರಿಸ್ತೇನೆ. ಓಕೆ, ಸಿ ಕೆ ಬಂದಾಗ ಖ, ಖ ಅಂತ ಹೇಳಬೇಕು. ಉದಾಹರಣೆಗೆ ಬ್ಯಾಕ್ ಆ್ಯಂಡ್ ಸ್ನ್ಯಾಕ್. ಡಿ ಜಿ ಇ ಬಂದಾಗ ಜ್ ಅಂತ ಬರುತ್ತೆ, ಉದಾಹರಣೆಗೆ ಎಜ್. ಡಿ ಸೈಲೆಂಟ್, ಇಲ್ಲೂ ಡಿ ಸೈಲೆಂಟ್, ಇಲ್ಲೂ ಡಿ ಸೈಲೆಂಟ್. ದಯವಿಟ್ಟು ಅದನ್ನು ಎಜ್, ಫ್ರಿಜ್, ಬ್ರಿಡ್ಜ್ ಅಂತ ಓದಿ. ಆ್ಯಂಡ್ ಇ ಎ ಬಂದಾಗ ಮೂರು ಶಬ್ದಗಳು ಬರುತ್ತೆ, ಒಂದು ಇ, ಎ ಆ್ಯಂಡ್ ಎ. ಈಟ್ ಬ್ರೆಡ್ ಆ್ಯಂಡ್ ಬ್ರೇಕ್. ಇದು ಬ್ರೇಕ್ ಅಂತಲೂ ಓದ್ಬೋದು, ಬಟ್ ಆ್ಯಕ್ಚುಲಿ ಅದನ್ನು ಬ್ರೈ ಇಕ್ ಅಂತ ಓದಬೇಕು, ಬ್ರೇಕ್. ಅದಕ್ಕೆ ನಾನು ಇಯ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ನಾಲ್ಕನೇದು ಇಯ. ಇ ಎ ಆರ್ ಬಂದಾಗ ಒಂದು ಅ ಅಂತ ಆಗುತ್ತೆ. ಅಗೆ ಏನು ಉದಾಹರಣೆ? ಸರ್ಚ್, ಅರ್ಚ್, ಸ ಅರ್ಚ್. ಇಯ ಅಂತ ಬರುತ್ತೆ, ಇಯಾಗೆ ಏನು ಉದಾಹರಣೆ? ಡಿಯ. ಆ ಅಂತ ಬರುತ್ತೆ, ಆಗೆ ಏನು ಉದಾಹರಣೆ? ಬ್ಯಾ. ಓಕೆ, ಇ ಡಿ, ಇ ಡಿ ಬಹಳ ಮುಖ್ಯ. ಇ ಡಿ, ಇ ಡಿ ಬಂದಾಗ ಎಡ್, ಡ್, ಟ್, ಎಡ್, ಡ್, ಟ್. ಎಡ್ಗೆ ಯಾವುದು? ಟ್ರೇಡೆಡ್. ಬರೀ ಡಿಗೆ ಯಾವುದು? ಪುಲ್ಡ್. ಆ್ಯಂಡ್ ಬರೀ ಟೀಗ ಯಾವುದು? ಪಿಕ್ಡ್. ಓಕೆ ಸ್ನೇಹಿತರೆ, ಈಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಫೋನೋಗ್ರಾಮ್ಸ್ ಇದನ್ನು, ಇನ್ನೊಂದಿಷ್ಟು ಫೋನೋಗ್ರಾಮ್ಸ್ ವೀಡಿಯೋಸ್ ಇದ್ದಾವೆ, ಅದನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಇಂಗ್ಲೀಷ್ ಅರ್ಥ ಆಗುತ್ತೆ ಓದಲಿಕ್ಕೆ. ಓಕೆ, ಇಲ್ಲಿವರೆಗೂ ನನ್ನ ವೀಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಏನಾದರೂ ಸಂದೇಹವಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ಮರಿಬೇಡಿ, ಇನ್ನೊಂದು ವಿಶೇಷ ಸೂಚನೆ ಇದೆ ಅಂತ ನಾನು ಹೇಳಿದ್ದೆ. ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಇದೀಗ ಶುರುವಾಗಿದೆ. ಆಸಕ್ತಿ ಇರುವವರು ದಯವಿಟ್ಟು ಕೆಳಗಿರುವ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಅಥವಾ ನೇರವಾಗಿ ಸಂಪರ್ಕಿಸಿ, ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ. ಓಕೆ, ಇದು ಜಾಸ್ತಿ ದಿನ ಇರೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ಕ್ಲೋಸ್ ಆಗುತ್ತೆ. ಆಫರ್ ಕ್ಲೋಸಸ್ ಸೂನ್. ಓಕೆ, ನೆಕ್ಸ್ಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್. ಬಾಯ್ ಬಾಯ್.